ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಸಿಡಿ ಕೇಸ್ಗೆ ಇವತ್ತು ಸಿಗುತ್ತಾ ಬಿಗ್ ಟ್ವಿಸ್ಟ್. ಜಡ್ಜ್ ಎದುರು ಲೇಡಿ, ಎಸ್ಐಟಿ ಎದುರು ರಮೇಶ್. ಸಿಡಿಗೇಡಿಗಳ ಕುಟುಂಬಸ್ಥರಿಗೂ ಇಂದೇ ಡ್ರಿಲ್ಲಿಂಗ್. ಇದು ಸಿಡಿ ಶಿಕಾರಿಯ ಸ್ಟೋರಿ. ತೀವ್ರ ಕುತೂಹಲ ಕೆರಳಿಸಿರುವಂತ ಸಿಡಿ ಕೇಸ್ಗೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಗುವಂತ ಚಾನ್ಸಸ್ ಇದೆ. ಒಂದ ಕಡೆ ಹೈಕೋರ್ಟ್ ನ ಜಡ್ಜ್ಗೆ ಪತ್ರವನ್ನ ಬರೆದಿದ್ದಾರೆ ಸಿಡಿ ಲೇಡಿ ಅಂತ ಹೇಳಲಾಗ್ತಾ ಇದೆ. ಆ ಲೆಟರ್ ಕೂಡ ಸಾಕಷ್ಟು ವೈರಲ್ ಆಗಿದೆ. ಸೊ ಇದು ಜಡ್ಜ್ಗೆ ತಲುಪಿದೆಯಾ ಇಲ್ವಾ ಆ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗಬೇಕಾಗುತ್ತೆ. ಆದರೆ ಆಕೆ ಇದೀಗ ಹೈಕೋರ್ಟ್ ಜಡ್ಜ್ಗೆ ಬರೆದಿರುವಂತ ಒಂದು ಪತ್ರ ವೈರಲ್ ಆಗಿದೆ. ಆಕೆನೇ ಬರೆದಿರೋದಾ ಏನು ಎತ್ತ ಅದ್ರ ಬಗ್ಗೆ ಅಧಿಕೃತವಾಗಿ ಈಗ ಗೊತ್ತಾಗಬೇಕಾಗತ್ತೆ. ಇನ್ನು ಜಡ್ಜ್ಗೆ ಆ ಲೆಟರ್ ತಲುಪಿದೆಯೋ ಇಲ್ವೋ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗಬೇಕಾಗತ್ತೆ. ಆಕೆ ಆ ಲೆಟರ್ ನಲ್ಲಿ ಉಲ್ಲೇಖ ಮಾಡಿರೋದು, ನಿಮ್ಮ ಮೇಲುಸ್ತುವಾರಿಯಲ್ಲಿ ಎಸ್ಐಟಿ ತನಿಖೆ ಆಗಬೇಕು, ರಮೇಶ್ ಜಾರಕಿಹೊಳಿ ಅತ್ಯಂತ ಪ್ರಭಾವಿ ವ್ಯಕ್ತಿ, ಪೋಷಕರಿಂದ ಬಲವಂತದ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ, ಸಾರ್ವಜನಿಕವಾಗಿ ನಮಗೆ ಬೆದರಿಕೆಯನ್ನ ಹಾಕಿದ್ದಾರೆ, ನನಗೆ ರಕ್ಷಣೆ ಕೊಡಿ, ನನ್ನ ಪೋಷಕರಿಗೆ ರಕ್ಷಣೆ ಕೊಡಬೇಕಾಗತ್ತೆ ಅಂತ ಇಮೇಲ್ ಮೂಲಕ ಮುಖ್ಯ ನ್ಯಾಯಮೂರ್ತಿಗೆ ಆಕೆ ಪತ್ರವನ್ನ ಬರೆದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಪತ್ರದ ಪ್ರತಿ ಏನಿದೆ, ಇಮೇಲ್ ಮಾಡಿದಾಳಲ್ಲ ಆಕೆ, ಅದು News 18ಗೆ ಲಭ್ಯವಾಗಿದೆ. ಅದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿಯಿಂದ ರಕ್ಷಣೆ ಬೇಕು, ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ, ನಮಗೆ ರಕ್ಷಣೆ ಬೇಕು ಅಂತಂದ್ರೆ ನನಗೂ ಬೇಕು, ನನ್ನ ಕುಟುಂಬಕ್ಕೂ ಬೇಕು, ಎಸ್ಐಟಿಯಿಂದ ಭದ್ರತೆ ಸಿಗುವಂತ ವಿಶ್ವಾಸ ನನಗಿಲ್ಲ ಅಂತ ಆಕೆ ಆ ಲೆಟರ್ ನಲ್ಲಿ ಉಲ್ಲೇಖ ಮಾಡಿದಾಳೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವತ್ತೇ ಈ ಸಿಡಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. 26 ದಿನಗಳ ಬಳಿಕ ಸಿಡಿ ಲೇಡಿ ಇವತ್ತು ಹಾಜರಾಗುವಂತ ಸಾಧ್ಯತೆ ಇದೆ. ಆಕೆ ನಾನು ಎಸ್ಐಟಿ ಮುಂದೆ ಬರೋದಿಲ್ಲ, ನನಗೆ ವಿಶ್ವಾಸ ಇಲ್ಲ, ನನಗೆ ನ್ಯಾಯ ಸಿಗೋದಿಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆನೆ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ಲು ಲಾಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಆಕೆ ಜಡ್ಜ್ ಮುಂದೆ ಹಾಜರಾಗುವಂತ ಸಾಧ್ಯತೆ ಇದೆ, ಸ್ಟೇಟ್ಮೆಂಟ್ ಕೊಡುವಂತ ಚಾನ್ಸಸ್ ಇದೆ. ಆಕೆಯ ಪರ ವಕೀಲರು ಕೂಡ ನೆನ್ನೆ ಅದೇ ಮಾತನ್ನ ಹೇಳಿದ್ರು. ಆಲ್ಮೋಸ್ಟ್ ಆಕೆ ನಾಳೆ ಬರ್ತಾಳೆ ಅಂತ ನೆನ್ನೆ ಹೇಳಿದ್ರು. ಬಹುಶಃ ಇವತ್ತು ಸಂಜೆ ಒಳಗೆ ಇದರ ನಿರೀಕ್ಷೆನ ನಾವು ಮಾಡಬಹುದು ಅಂತ ಕಾಣಿಸುತ್ತೆ. ಹಾಗಾಗಿ ಯಾವ ತರ ಸ್ಟೇಟ್ಮೆಂಟ್ ಅನ್ನ ಆಕೆ ಕೊಡ್ತಾಳೆ ಅನ್ನೋದು ಈ ಕೇಸ್ಗೆ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಆಕೆ ಹೇಳಿಕೆ ಬಗ್ಗೆ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ನೋಡೋದಾದ್ರೆ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್ ಇದೆ ಸಿಡಿ ವಿಚಾರವಾಗಿ. ಇವತ್ತು ಎಸ್ಐಟಿ ಮುಂದೆ ಬೆಳಗ್ಗೆ 10 ಗಂಟೆಗೆ ರಮೇಶ್ ಜಾರಕಿಹೊಳಿ ವಿಚಾರಣೆಗೆ ಅಂತ ಹಾಜರಾಗ್ತಾರೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ ನಲ್ಲಿ ರಮೇಶ್ ಜಾರಕಿಹೊಳಿಯ ವಿಚಾರಣೆ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ FIR ಆದ್ಮೇಲೆ ವಿಚಾರಣೆಗೆ ಹಾಜರಾಗ್ತಾ ಇರೋದು. ಯಾಕಂದ್ರೆ ಮೊನ್ನೆ ನಾವು ನೋಡಿದ್ವಿ, ಅವರ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡಿದ್ರು SIT. ಆದ್ರೆ ವಿಚಾರಣೆಗೆ ಅಂತ ಇವಾಗ ಬರ್ತಾ ಇದ್ದಾರೆ 10 ಗಂಟೆಗೆ. ಹಾಗಾಗಿ ಏನೆಲ್ಲ ಆಗುತ್ತೆ ವಿಚಾರಣೆ ಸಂದರ್ಭದಲ್ಲಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಜಡ್ಜ್ ಮುಂದೆ ಒಂದ್ ಕಡೆ ಯುವತಿ ಹಾಜರಾಗ್ತಾ ಇದ್ರೆ, ಇನ್ನೊಂದ್ ಕಡೆ SIT ಮುಂದೆ ರಮೇಶ್ ಜಾರಕಿಹೊಳಿ ಇವತ್ತು 10 ಗಂಟೆಗೆ ಹಾಜರಾಗ್ತಾರೆ. ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ. ನಾನು ಸ್ಟೇಟ್ಮೆಂಟ್ ಕೊಟ್ಟಾಗ ಇವ್ರು ಏನೇ ನನಗೆ ಅನ್ಯಾಯ ಮಾಡಿದಾರೋ ಒಂದೊಂದು ಎಳೆ ಕೂಡ ನಾನು ಬಂದ್ಬಿಟ್ಟು ಬಿಚ್ಚಿಡ್ತೀನಿ ಎಲ್ಲರ ಮುಂದೆ. ನಾನು ಸ್ಟೇಟ್ಮೆಂಟು ನಾನು ಬಂದ್ಬಿಟ್ಟು ನ್ಯಾಯಾಧೀಶರ ಮುಂದೆನೇ ಕೊಡಬೇಕು ಅಂತ ಅನ್ಕೊತೀನಿ. ಇದಕ್ಕೆ ನನಗೆ ಪ್ಲೀಸ್ ನಾನು ನಿಮ್ಮ ಎಲ್ಲರ ಹತ್ರನೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ನನಗೆ ನ್ಯಾಯಾಧೀಶರ ಹತ್ರ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೆಲ್ಪ್ ಮಾಡಬೇಕು. ನೀವೆಲ್ಲ ಮುಖಂಡರು ಮುಂದೆ ಬಂದುಬಿಟ್ಟು ನನಗೆ ಅನ್ಯಾಯ ಆಗಿದೆ, ನನಗೆ ಹೆಲ್ಪ್ ಮಾಡಿ ಅಂತ ನನಗೆ ಒಂದು ಸಮಯದಲ್ಲಿ ಸ್ನೇಹಿತರ ಆಕೆಯ 164 ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆಕೆ 164 ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಬಹುಪಾಲು ನಾಳೆ ಆಕೆಯನ್ನ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ಗೆ ಹಾಜರುಪಡಿಸುವಂತ ಎಲ್ಲ ಸಾಧ್ಯತೆಗಳಿದೆ ಅಂತ ನಿಮಗೆ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇಂತಹ ಒಂದು ರಮೇಶ್ ಜಾರಕಿಹೊಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ ಬರಬೇಕಂತೇಳಿ. 10 ಗಂಟೆಗೆ ರಮೇಶ್ ಜಾರಕಿಹೊಳಿ SIT ಮುಂದೆ ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಅದವ್ರಿಗೆ ಹೇಳಿದ್ದೀವಿ, ಯಾಕಂದ್ರೆ ನಾವು ಏನಿದ್ರು ಕಾನೂನು ಹೋರಾಟ ಮುಖಾಂತರ ಈ ಕೇಸನ್ನು ಫೈಟ್ ಮಾಡೋಣ. ಸೊ ತನಿಖೆಗೆ ಏನು ಅಧಿಕಾರಿಗಳು ತಮಗೆ ನೋಟಿಸ್ ಕೊಟ್ಟಾಗ ಮತ್ತು ತನಿಖೆಗೆ ಸಹಕಾರ ಕೊಡಬೇಕಂತ ನಾವು ರಮೇಶ್ ಜಾರಕಿಹೊಳಿ, ನಾವು ಡಾಕ್ಟರ್ ಸುಧಾಕರ್ ಅವರೆಲ್ಲ ಹೇಳಿದ್ದೀವಿ. ಸೊ ಅದಕ್ಕೆ ಮುಂಜಾನೆ 10 ಗಂಟೆಗೆ ಎನ್ಕ್ವೈರಿಗೆ ಹೋಗ್ತಾರೆ, ಎನ್ಕ್ವೈರಿ ಅಟೆಂಡ್ ಮಾಡಿ ಬರ್ತಾರೆ ಅಂತ ನಮ್ಮದು ಭಾವನೆ ಇದ್ದೀರ. ಕಷ್ಟ ಇವತ್ತು ರಮೇಶ್ ಅವರು ಬಂದಿದ್ದು, ಮತ್ತು ಯಾರಿಗೂ ಬರಬಾರ್ದು, ಹಿಂಗೆ ಮುಂದೆ ರಾಜ್ಯದಲ್ಲಿ ಆಗಬಾರ್ದು ಅಂತೇಳಿ ಅದಕ್ಕೆ ಇದು ಕಾನೂನು ಹೋರಾಟ ಮಾಡಿ ಇದಕ್ಕೊಂದು ಅಂತ್ಯ ಹಾಡಬೇಕಂತೇಳಿ ಈ ಪ್ರಯತ್ನದಿಂದ ಅವರೆಲ್ಲರೂ ಚರ್ಚೆ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿಗೊಂದು ನೋಟಿಸ್ ಜಾರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಬೆಳವಣಿಗೆಗಳು ಈ ಸಿಡಿ ಪ್ರಕರಣದಲ್ಲಿ ಆಗ್ತಾ ಹೋಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮತ್ತೊಂದು ಕಡೆಯಿಂದ ದಶರಥ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇಬ್ಬರಿಂದ ಮಾಹಿತಿಯನ್ನು ಪಡೆಕೊಳ್ಳೋಣ. ಫಸ್ಟ್ ಗಂಗಾಧರ್, ಯುವತಿ ಈಗ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿದ್ದಾಳೆ ಅನ್ನೋ ಪತ್ರ ಒಂದು ವೈರಲ್ ಆಗಿದೆ. ಅದು ನ್ಯಾಯಮೂರ್ತಿಗಳಿಗೆ ತಲುಪಿದೆಯಾ ಇಲ್ವಾ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆಕೆ ಸಂಜೆ ಒಳಗೆ ಹಾಜರಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಯುವತಿ ಕಡೆಯಿಂದ ನೋಡೋದಾದ್ರೆ ಏನೆಲ್ಲ ಬೆಳವಣಿಗೆಗಳು ಇವತ್ತು ನಡೆಯಬಹುದು? ಎಸ್ ಶರ್ಮಿತಾ, ಈ ಒಂದು ಇವತ್ತು ಒಂದು ಮತ್ತೊಬ್ಬ ಈ ಪ್ರಕರಣ ಬೇರೆ ತಿರುವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಏನಂದರೆ ನಿನ್ನೆಯಷ್ಟೇ ಏನು ಯುವತಿಯ ಪರ ವಕೀಲರು ಏನು ಅಂತ ಹೇಳಿದ್ರಂದ್ರೆ, ಏನು ಮ್ಯಾಜಿಸ್ಟ್ರೇಟ್ ಬಂದರೆ SIT ಮುಂದೆ ಯಾವುದೇ ಕಾರಣಕ್ಕೂ ಅವ್ರು ಬಂದು ಹೇಳಿಕೆಯನ್ನು ಕೊಡುವುದಿಲ್ಲ. ಯಾಕಂದರೆ ಈ ಒಂದು SIT ಅಧಿಕಾರಿಗಳು ಒಂದು ವೇಳೆ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವುದೇ ರೀತಿ ಅವರಿಗೆ ಆ ಯುವತಿಗೆ ವಿಶ್ವಾಸವಿಲ್ಲ SIT ಮುಂದೆ. ಹೀಗಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಆ ಯುವತಿ ಒಂದು ಹಾಜರಾಗಿ ಅಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. 164 ಹೇಳಿಕೆಯನ್ನು ಅಲ್ಲೇ ದಾಖಲು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಅವ್ರ ವಕೀಲರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಮೇಲೆ ಇವತ್ತು ಬೆಳಿಗ್ಗೆ ಮತ್ತೊಂದು ಪತ್ರ, ಅಂದ್ರೆ ಏನು ಆ ಯುವತಿ ಸಿಜೆಗೆ ಬರೆದಿದ್ದಾರೆ ಅಂತ ಹೇಳಲಾಗಿರುವಂತಹ ಒಂದು ಪತ್ರ ಸಹ ಬರಲಾಗಿದೆ. ಆ ಪತ್ರ ಸಿಜೆಗೆ ತಲುಪಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದ್ರೆ ಆ ಒಂದು ಪತ್ರದಲ್ಲಿ ಬಹಳ ಗಂಭೀರವಾದಂತಹ ಆರೋಪಗಳನ್ನ ರಮೇಶ್ ಜಾರಕಿಹೊಳಿ ಮೇಲೆ ಮಾಡಿರುವಂತದ್ದು. ಏನಂದ್ರೆ ರಮೇಶ್ ಜಾರಕಿಹೊಳಿ ಅವರು ಪ್ರಭಾವಿ ವ್ಯಕ್ತಿ ಆಗಿದ್ದು ಅವರಿಂದ ನಮಗೆ ಜೀವ ಭಯವಿದೆ, ಅದಲ್ಲದೆ ಪೋಷಕರನ್ನ ಒತ್ತಾಯ ಪೂರ್ವಕವಾಗಿ ಬೆದರಿಕೆ ಹಾಕಿ ಅವರಿಂದ SIT ಅಧಿಕಾರಿಗಳ ಮುಂದೆ ಹೇಳಿಕೆಗಳನ್ನ ಕೊಡಿಸಲಾಗಿದೆ. ಹೀಗಾಗಿ ನೀವು ಮೇಲುಸ್ತುವಾರಿಯನ್ನ ಈ ಪ್ರಕರಣದಲ್ಲಿ ಮೇಲುಸ್ತುವಾರಿ ತೆಗೆದುಕೊಂಡು SIT ನಿಮ್ಮ ಒಂದು ಮೇಲುಸ್ತುವಾರಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ನೀವು ಒಂದು ಸಹಕಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಪತ್ರದಲ್ಲಿ ಎಲ್ಲ ಕೂಡ ಉಲ್ಲೇಖ ಮಾಡುವಂಥದ್ದು. ಅದಲ್ಲದೆ ಪೋಷಕರಿಗೆ ರಕ್ಷಣೆ ಹಾಗೂ ನಮಗೂ ಕೂಡ ರಕ್ಷಣೆಯನ್ನ ಕೊಡಬೇಕು, ಈ ನಿಟ್ಟಿನಲ್ಲಿ ರಕ್ಷಣೆಯನ್ನು ಕೊಟ್ಟಿದೆ. ಅದರಲ್ಲಿ ನಾನು ಹೇಳಿಕೆಯನ್ನ ಕೊಡ್ತೀನಿ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಇವತ್ತು ಸಂಜೆ ಒಳಗಡೆ ಆ ಯುವತಿ ಹಾಜರಾಗುವಂತಹ ಬಹುತೇಕ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆಯೇ ಆ ಯುವತಿ ಹಾಜರಾಗಿ ಅಲ್ಲಿ ಈ ಪ್ರಕರಣದ ಬಗ್ಗೆ 164 ಹೇಳಿಕೆಯನ್ನ ದಾಖಲು ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಆ ಯುವತಿ ಏನಾದ್ರೂ 164 ಹೇಳಿಕೆಯನ್ನ ದಾಖಲು ಮಾಡಿದ್ದೆ ಅದರಲ್ಲಿ SIT ಅಧಿಕಾರಿಗಳು ಕೂಡ ಕೋರ್ಟ್ಗೆ ಬರಬೇಕಾಗುತ್ತೆ. ನಂತರ 164 ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಪರಿಶೀಲಿಸಿ ಆ ಸಾಮ್ಯತೆಯನ್ನ ನೋಡಿಕೊಂಡು ನಂತರ ಯುವತಿಯನ್ನು ಕೂಡ ಆ ಹೇಳಿಕೆ 164 ಹೇಳಿಕೆ ಕೊಟ್ಟ ಮೇಲೆ ಅವರು ಇನ್ವೆಸ್ಟಿಗೇಷನ್ ಅನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ನಂತರ ಆ ಯುವತಿ ಆರೋಪ ಮಾಡಿರುವಂತಹ ಗಂಭೀರ ಆರೋಪಗಳಿದೆ, ಅದಕ್ಕೆ ಎವಿಡೆನ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ. ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು, ಸ್ಥಳ ಮಹಾಜರು ಮಾಡಿ ನಂತರ ಎಲ್ಲ ಕೂಡ ಪ್ರೊಸೀಜರ್ ಏನಿದೆ ಅದೆಲ್ಲ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈಗ ಸದ್ಯ ಈಗ ಯುವತಿ ಇವತ್ತು ಬರ್ತಾಳ ಅನ್ನೋ ಏನೋ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಇದರ ಮೇಲೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಇವತ್ತು ಆಗ್ತಾ ಇದೆ. ಅದರ ನಿನ್ನೆ ಏನು ಕಬ್ಬನ್ ಪಾರ್ಕ್ ಅಲ್ಲಿ ಯುವತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ನಿನ್ನೆ ರಮೇಶ್ ಜಾರಕಿಹೊಳಿಗೆ ಒಂದು ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ಟೆಕ್ನಿಕಲ್ ಸೆಲ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಅದಲ್ಲದೆ ರಮೇಶ್ ಜಾರಕಿಹೊಳಿ ಅವರು ನಾನು 11 ಸಾಕ್ಷಿಗಳು ನನ್ನ ಬಳಿ ಇದೆ, ನಾನು SIT ಅಧಿಕಾರಿಗಳಿಗೆ ಕೊಡ್ತೀನಿ ಅನ್ನೋ ಬಗ್ಗೆ ಹೇಳಿದ್ರು. ಈಗ ಆ ಒಂದು ವಿಚಾರಣೆಯ ಸಂದರ್ಭದಲ್ಲಿ 11 ಸಾಕ್ಷಿಗಳನ್ನ ಕೊಡ್ತಾರ ಅನ್ನೋದು ಕೂಡ ನೋಡ್ಬೇಕಾಗಿದೆ. SIT ಅಧಿಕಾರಿಗಳಿಗೆ ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಅಂತ ಹೇಳಿ 3 ಬಾರಿ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ರಮೇಶ್ ಜಾರಕಿಹೊಳಿ ಅವರು ಒಂದು ವಿಚಾರಣೆಗಳಿಗೆ ಸ್ಪಂದಿಸ್ತಿಲ್ಲ ಅನ್ನೋ ಬಗ್ಗೆ ಗೊತ್ತಾಯಿತು. ಅದಲ್ಲದೆ ಅವರ ಮೊಬೈಲ್ ಕೂಡ ಜಪ್ತಿ ಮಾಡಲಾಗಿತ್ತು. ಈ ಒಂದು ದಿನ ಸಂಬಂಧ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಿನಲ್ಲಿ ಇದಲ್ಲದೆ ಇವತ್ತು ಈ ಸಂದರ್ಭದಲ್ಲಿ ಈಗಾಗಲೇ ಅವರು ವಕೀಲರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಏನು ಈ ಒಂದು ವಿಚಾರಣೆ ವಿಧಾನ ಮತ್ತೆ ಮುಂದಿನ ಏನ್ ಬೆಳವಣಿಗೆಗಳಾಗ್ಬೋದು, ಒಂದ್ ವೇಳೆ ಆ ಯುವತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಬಂದು ಹಾಜರಾಗಿ ಆ ಯುವತಿ ತನ್ನ ವಿರುದ್ಧ ಒಂದು ಹೇಳಿಕೆಯನ್ನ ಕೊಟ್ಟಿದೆ ಅದರಲ್ಲಿ ಏನ್ ಬೆಳವಣಿಗೆ ಆಗ್ಬೋದು ನಿಟ್ಟಿನಲ್ಲಿ ಈಗಾಗಲೇ ವಕೀಲರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ನಿರೀಕ್ಷಣಾ ಜಾಮೀನಿನ ಬಗ್ಗೆ ಒಂದು ಅಪ್ಲೈ ಮಾಡೋ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಗಂಗಾಧರ್ ವಾಗಟ, ಇನ್ನು ರಮೇಶ್ ಜಾರಕಿಹೊಳಿ ಅವರು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಅವ್ರ ಸಹೋದರನೇ ನಿನ್ನೆ ರಾತ್ರಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಯಾವಾಗ ಮನೆಯಿಂದ ಹೊರಡ್ತಾರೆ, ಅವ್ರ ನಿವಾಸದ ಸುತ್ತಮುತ್ತ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಸೊ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ದಶರಥ್ ಜಾಯಿನ್ ಆಗಿದ್ದು. ದಶರಥ್, ಇವಾಗ ಸಾಕಷ್ಟು ಕುತೂಹಲ ಇರೋದು ರಮೇಶ್ ಜಾರಕಿಹೊಳಿ ವಿಚಾರಣೆ ಯಾವ ತರ ಆಗುತ್ತೆ, ಏನೆಲ್ಲ ಕ್ವೆಶ್ಚನ್ಸ್ ಅವ್ರಿಗೆ ಕೇಳ್ತಾರೆ ಅಂತ. 10 ಗಂಟೆಗೆ ವಿಚಾರಣೆ ಹಾಜರಾಗ್ತಾರೆ SIT ಮುಂದೆ ಅಂತ ಹೇಳ್ಬಿಟ್ಟು ಅವ್ರ ಸಹೋದರ ಹೇಳಿದ್ರು. ಸೊ ಅವ್ರ ನಿವಾಸ ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ದಶರಥ್? ಶರ್ಮಿತಾ, ಯುವತಿ ದೂರು ನೀಡಿದ ನಂತರ FIR ದಾಖಲಾಗಿತ್ತು. FIR ದಾಖಲಾದ ಬಳಿಕ ಇದೇ ಮೊದಲ ಬಾರಿಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು SIT ಪೊಲೀಸರ ಮುಂದೆ ಹಾಜರಾಗ್ತಾ ಇದ್ದಾರೆ. ಇದೀಗ ಮಂತ್ರಿಮಾಲ್ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ತಂಗಿದ್ದಾರೆ. ಅದಾದ ಬಳಿಕ ಸದಾಶಿವನಗರದ ನಿವಾಸಕ್ಕೆ ಬಂದು ಇಲ್ಲಿಂದ ನೇರವಾಗಿ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಹೋಗ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಇವತ್ತು SIT ಪೊಲೀಸರ ಮುಂದೆ ಹಾಜರಾಗಿ ಏನೆಲ್ಲ ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದು ಸಾಕಷ್ಟು ಮಹತ್ವ ಪಡೆದುಕೊಂಡಿದ್ರೆ, ಇನ್ನು ಆ 11 ದಾಖಲೆಗಳನ್ನ ನಾನು ಪೊಲೀಸರ ಮುಂದೆ ಸಲ್ಲಿಸ್ತೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ರು. ಹೀಗಾಗಿ ಆ 11 ದಾಖಲೆಗಳು ಏನು ಹೇಳಲಿಕ್ಕೆ ಹೊರಟಿದ್ದಾವೆ ಅಥವಾ ರಮೇಶ್ ಜಾರಕಿಹೊಳಿ ಯಾವ ರೀತಿ ಆ ದಾಖಲೆಗಳನ್ನು ಸಲ್ಲಿಸುತ್ತಾರೆ ಆ ದಾಖಲೆಗಳಲ್ಲಿ ಏನಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಿದೆ ಇಲ್ಲಿ ಎರಡು ರೀತಿಯ ತನಿಕೆ ನಡೆಯುತ್ತಾ ಇದೆ ಎರಡು ಆಂಗಲ್ ನಲ್ಲಿ ಕೂಡ ತನಿಕೆ ನಡೆಯುತ್ತಾ ಇದೆ ಮೊದಲ ದಿನದಿಂದಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಇದು ನಕಲಿ ಇದು ಗ್ರಾಫಿಕ್ಸ್ ಇದು ಎಡಿಟೆಡ್ ನಾನು ಯಾವುದೇ ಕಾರಣಕ್ಕೂ ಹನಿ ಟ್ರಾಪ್ ಗೆ ಒಳಗಾಗಿಲ್ಲ ನನಗೆ ಷಡ್ಯಂತ್ರದ ಮೂಲಕ ಗ್ರಾಫಿಕ್ಸ್ ಮಾಡಿ ನನ್ನ ತೇಜೋವಧೆ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಪಾದಿಸುತ್ತಾ ಬಂದಿದ್ರು ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಅದೇ ವಿಚಾರವನ್ನ ಇಟ್ಟುಕೊಂಡು ತಮ್ಮ ಹೇಳಿಕೆಯನ್ನು ದಾಖಲಿಸುತ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು ಯಾಕಂದ್ರೆ ಒಂದು ಕಡೆ ಇವತ್ತೇ ಹೇಳ್ತಾಳೆ ನನಗೆ ಅತ್ಯಾಚಾರ ಆಗಿದೆ ಕೆಲಸ ಕೊಡಿಸುವ ನೆಪದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾಳೆ ಆದರೆ ರಮೇಶ್ ಜಾರಕಿಹೊಳಿ ಅವರು ನಾನು ಆ ಯುವತಿಯ ಸಂಪರ್ಕವೂ ಇಲ್ಲ ಆ ಯುವತಿ ನನಗೆ ಗೊತ್ತಿಲ್ಲ ಇದು ಕೇವಲ ಗ್ರಾಫಿಕ್ಸ್ ನಡೆದಿರುವಂತದ್ದು ಎಡಿಟೆಡ್ ಆಗಿರುವಂತದ್ದು ಅಂತ ಹೇಳಿದ್ದಾರೆ ಹೀಗಾಗಿ ಅದಕ್ಕೆ ಪೂರಕವಾಗಿ ಆ 11 ಸಾಕ್ಷ್ಯಗಳು ಇರಲಿವೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ದರ್ಶನ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಹಾಗಾಗಿ ಕ್ಷಣ ಈಗ ಕುತೂಹಲ ಜಾಸ್ತಿ ಆಗ್ತಿದೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಕಾದು ನೋಡೋಣ ನಾವು ಕೂಡ ಸಂಜೆವರೆಗೆ ಏನೆಲ್ಲ ಆಗುತ್ತೆ ಜಾರಕಿಹೊಳಿ ಊರಲ್ಲಿ ಡಿಕೆ ಅಬ್ಬರ ಸತೀಶ್ ನಾಮಿನೇಷನ್ ಕನಕಪುರ ಬಂಡೆ ಶಕ್ತಿ ಪ್ರದರ್ಶನ ವಾರ್ಗೆ ರೆಡಿ ಬೆಂಬಲಿಗರು ಖಾಕಿಗೆ ಟೆನ್ಷನ್ ಶುರು ಇದು ಆರ್ಜೆ ವರ್ಸಸ್ ಡಿಕೆ ನ್ಯೂಸ್ 18 ನ ಮೆಗಾ ಫಾಲೋ ಅಪ್ ಬೆಳಗಾವಿ ಲೋಕಸಭೆ ಬೈಲೆಕ್ಷನ್ಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತೀಶ್ ಜಾರಕಿಹೊಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಸತೀಶ್ ನಾಮಪತ್ರ ಸಲ್ಲಿಕೆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಾಕಷ್ಟು ಗಣ್ಯರು ಇರಲಿದ್ದಾರೆ ಆದರೆ ನಾಮಪತ್ರ ಸಲ್ಲಿಕೆ ವೇಳೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರದ್ದೇ ಭಯ ಶುರುವಾಗಿರೋದು ಯಾಕಂದ್ರೆ ನಿನ್ನೆ ಡಿಕೆ ಆಪ್ತರ ಕಾರ್ನತ್ತ ಕಲ್ಲು ಚಪ್ಪಲಿ ತೂರಾಟ ನಡೆಸಿದ್ದಾರೆ ಅಲ್ಲದೆ ಗನ್ ಮ್ಯಾನ್ ಮೇಲೆ ಹಲ್ಲೆಯಾಗಿದೆ ತೊಡೆತಟ್ಟಿ ಸವಾಲ್ ಬೇರೆ ಹಾಕಿದ್ದಾರೆ ಹೀಗಾಗಿ ಕಾಂಗ್ರೆಸ್ನವರಿಗೆ ಭದ್ರತೆ ಕೊಡಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ ಈ ನಡುವೆ ಜೆಡಿಎಸ್ ಮುಖಂಡ ಅಶೋಕ್ ಪೂಜಾರಿ ಇವತ್ತು ಕಾಂಗ್ರೆಸ್ ಸೇರುವಂತ ಸಾಧ್ಯತೆಗಳು ಇವೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ವಿರೋಧಿಗಳು ಹೆಚ್ಚಾದರೂ ಬೆಳೀತಾರಾ ಬೆಳಗಾವಿಯಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ ಜೈನಮುನಿ ಈ ಬಗ್ಗೆ ರಾಜಕೀಯ ವಲಯದಲ್ಲೂ ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ಆಗ್ತಾ ಇದೆ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಬಾರಿ ಹೇಳಿಕೊಂಡಿದ್ರು ಈಗ ಜೈನ ಮುನಿಗಳು ಆಶೀರ್ವಾದ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಹಲಗಾ ಗ್ರಾಮದ ಬಾಲಲ ಆಚಾರ್ಯ ಸಿದ್ಧಸೇನ ಮುನಿಗಳು ಇತರ ಆಶೀರ್ವಾದ ಮಾಡಿರೋದು ವಿರೋಧಿಗಳು ಹೆಚ್ಚಾದಂತೆ ನೀವು ಬೆಳಿತೀರಿ ಸಿಎಂ ಆಗ್ತೀರಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಜೈನ ಮುನಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ ಕನಕಪುರ ಬಂಡೆ ಬಂಡೆ ಅಂದ್ರೆ ಯಾಕಂದ್ರೆ ಕಲ್ಲಿಗೆ ಕಲ್ಲೇನಿದೆಲ್ಲ ಅದಕ್ಕೆ ಬಂಡೆ ಅಂತ ಹೇಳ್ತಾರೆ ಕಲ್ಲಿನೊಳಗೆ ನಾನು ನಿಮ್ಗೆ ಮೂರ್ತಿ ಕೊಟ್ಟೆ ಮಹಾವೀರ ಭಗವಾನ್ ಅದು ಎತ್ತರೊಳಗಿದೆ ಕಟ್ಟೋದು ಮೂರ್ತಿ ಆಗಿದೆ ಹಂಗ ತಾವಿಗಳು ಎಷ್ಟು ವಿರೋಧಿಗಳು ಸಿಗ್ತಾರಲ್ಲ ಅಷ್ಟು ನೀವು ಒಂದು ಮೂರ್ತಿ ಆಗ್ತೀರಿ ಯಾಕಂದ್ರೆ ಸಿಎಂ ಆಗೋ ಸಪೋರ್ಟ್ ಡಿಕೆ ಶಿವಕುಮಾರ್ ಜಿ आप आगे बढ़ो हम तुम्हारे साथ हैं ಡಿಕೆ ಶಿವಕುಮಾರ್ ಜಿ आप आगे बढ़ो हम तुम्हारे साथ हैं ಯಾಕಂದ್ರೆ ಅದೇನು ಕೆಟ್ಟಿಲ್ಲ ತಮ್ಗೆ ಏನು ಬಿದ್ದಿದೆಯಲ್ಲ ಸರಿ ಇದೆ ಯಾರೇ ಇಟ್ಲಿ ಯಾಕಂದ್ರೆ ವಿರೋಧಿಗಳು ಇಟ್ಟರು ಕೂಡ ಅದು ಚಲೋನೇ ಇದೆ ಯಾಕಂದ್ರೆ ಏನಾದ್ರು ಕನಕಪುರ ಬಂಡೆ ಬಂಡೆ ಅಂದ್ರೆ ಯಾಕಂದ್ರೆ ಕಲ್ಲಿಗೆ ಕಲ್ಲೇನಿದೆಲ್ಲ ಅದಕ್ಕೆ ಬಂಡೆ ಅಂತ ಹೇಳ್ತಾರೆ ಕಲ್ಲಿನೊಳಗೆ ನಾನು ನಿಮ್ಗೆ ಮೂರ್ತಿ ಕೊಟ್ಟೆ ಮಹಾವೀರ ಭಗವಾನ್ ಅದು ಎತ್ತರೊಳಗಿದೆ ಕಟ್ಟೋದು ಮೂರ್ತಿ ಆಗಿದೆ ಹಂಗ ತಾವಿಗಳು ಎಷ್ಟು ವಿರೋಧಿಗಳು ಸಿಗ್ತಾರಲ್ಲ ಅಷ್ಟು ನೀವು ಒಂದು ಮೂರ್ತಿ ಆಗ್ತೀರಿ ಯಾಕಂದ್ರೆ ಸಿಎಂ ಆಗೋ ಸಪೋರ್ಟ್ ಡಿಕೆ ಶಿವಕುಮಾರ್ ಜಿ आप आगे बढ़ो हम तुम्हारे साथ हैं ಡಿಕೆ ಶಿವಕುಮಾರ್ ಜಿ आप आगे बढ़ो हम तुम्हारे साथ हैं ಯಾಕಂದ್ರೆ ಅದೇನು ಕೆಟ್ಟಿಲ್ಲ ತಮ್ಗೆ ಏನು ಬಿದ್ದಿದೆಯಲ್ಲ ಸರಿ ಇದೆ ಯಾರೇ ಇಟ್ಲಿ ಯಾಕಂದ್ರೆ ವಿರೋಧಿಗಳು ಇಟ್ಟರು ಕೂಡ ಅದು ಚಲೋನೇ ಇದೆ ನನಗೆ ಎಲ್ಲ ಧರ್ಮದಲ್ಲೂ ನನಗೆ ನಂಬಿಕೆ ಇರೋನು ನಾನು ಆ ಧರ್ಮದ ಇತಿಹಾಸಗಳು ಭಾಳ ದೊಡ್ಡದು ನೋಡಿ ಜೈನ್ ಧರ್ಮಕ್ಕೂ ಕಾಂಗ್ರೆಸ್ಗೂ ಒಂದು ಅಪಾರವಾದಂತಹ ನಂಟು ನಿಮ್ಗೆ ಗೊತ್ತಿದೆಯೇನೋ ಈ ಹಸ್ತ ಇದೆಯಲ್ಲ ಈ ಹಸ್ತ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಆ ಧರ್ಮದ ಹಿರಿಯ ಗುರುಗಳು मार्गदर्शन ಮಾಡಿದಂತ ಇತಿಹಾಸ ಇವತ್ತು ಇದೆ। ನಾವು ಕೊನೆಗೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಷ್ಟೇ ಇದ್ದಿದ್ರು ಕೂಡ ಆ ಧರ್ಮಕ್ಕೆ, ಜೈನ ಧರ್ಮಕ್ಕೆ ಒಂದು ಮೈನಾರಿಟಿ ಸ್ಟೇಟಸ್ ಕೊಟ್ಟು ಇವತ್ತು ಶೈಕ್ಷಣಿಕವಾಗಿ ವಿದ್ಯಾ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಬೇರೆ ಥರಲ್ಲ ಅಲ್ಪಸಂಖ್ಯಾತರ ಒಂದು ಅವಕಾಶ ಮಾಡಿಕೊಟ್ಟು ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ। ಸೊ ಹಂಗೆ ಅವರೆಲ್ಲ ನಮ್ಮ ಪಕ್ಷಕ್ಕೆ ಇಲ್ಲಿಂದ ಕೂಡ ಹೊರಗಡೆ ಇಲ್ಲಿಲ್ಲ, ಸ್ವಲ್ಪ ಲೋಕಲ್ ಪ್ರಾಬ್ಲಮ್ ಇರ್ಬೋದು, ಬಟ್ ಅವರೆಲ್ಲ ತಿಳುವಳಿಕಿದ್ದಾರೆ, ಬುದ್ಧಿವಂತ ತ್ಯಾಗಿಗಳಿದ್ದಾರೆ ಅಂತ ಪೀಠದ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದರದ್ದು ಮುಖ್ಯ ಅಲ್ಲ, ನನಗೆ ಪಾರ್ಟಿ ಬರಬೇಕು ಅನ್ನೋದು ಭಾಳ ಮುಖ್ಯ। ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷಕ್ಕೆ ಅವ್ರದ್ದವ್ರ ಆಶೀರ್ವಾದ ನಮಗೆ ಅವಶ್ಯಕತೆ ಇದೆ। ನಾನು ಹೋಗಿದ್ದೇನೆ, ಭೇಟಿ ಮಾಡಿದ್ದೇನೆ, ಅವರ ಆಶೀರ್ವಾದ ಬೇಡಿದ್ದೇನೆ, ಪ್ರಾರಂಭವನ್ನು ಮಾಡಿದ್ದೇನೆ। ಮದುವೆ ವಿವಾದ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದೆ। ನಿನ್ನೆ ಬೆಂಗಳೂರಿನ ಬ್ಯಾಟ್ರಾಯನಪುರದ ಗಣಪತಿ ದೇಗುಲದಲ್ಲಿ ಕೋಲಾರ ಮೂಲದ ಚೈತ್ರ ಕೊಟ್ಟೂರು ಹಾಗೂ ಮಂಡ್ಯ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ನಾಗಾರ್ಜುನ್ ಮದುವೆ ಆಗಿತ್ತು. ಆದರೆ ಮದುವೆ ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ಸಂಘಟನೆಗಳ ಕಾರ್ಯಕರ್ತರ ಸಮ್ಮುಖದಲ್ಲಿ ಕೂಡ್ ಹಾಕಿ ಮದುವೆ ಮಾಡಿದ್ದಾರೆ ಅಂತ ವರ ನಾಗಾರ್ಜುನ್ ಹಾಗೂ ಪೋಷಕರು ಆರೋಪವನ್ನು ಮಾಡಿದ್ದಾರೆ. ಆದರೆ ನಾನು ಹಾಗೂ ನಾಗಾರ್ಜುನ್ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದೀವಿ ಅಂತ ಚೈತ್ರ ಕೊಟ್ಟೂರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನ